ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ಇವತ್ತಿನ ವ್ಲಾಗ್ ಈಗ 7 ಗಂಟೆಗೆ ಸ್ಟಾರ್ಟ್ ಮಾಡಾಕತ್ತೀನಿ ಸಂಜೆಕ, ಯಾಕಂದ್ರೆ ಮುಂಜಾನೆಯಿಂದ ಒಂದ್ ಸ್ವಲ್ಪ ಬಾಳ ಕೆಲಸ ಇದ್ದು ಅನ್ನೋದ್ಕಿಂತ ಎಡಿಟಿಂಗ್ ಒಳಗೆ ಬಾಳ ಹೊತ್ತಂದ್ರೆ ಬಾಳ ಹೊತ್ತು ಲೇಡೀಸ್ ಕ್ಲಬ್ ಚಾನಲ್ ಒಂದು ವಿಡಿಯೋ ಎಡಿಟ್ ಮಾಡಾಕತ್ತಿದ್ನಿ. ಸ್ಟಿಚಿಂಗ್ ವಿಡಿಯೋ ಇತ್ತು, ಹಿಂಗಾಗಿ ಭಾಳ ಅಂದ್ರೆ ಭಾಳ ಕಾಂಪ್ಲಿಕೇಶನ್ಸ್ ಆಯ್ತು. ಸಾಫ್ಟ್ವೇರ್ನು ಹೊಸ ತಗೊಂಡಿವಿ, ಹಿಂಗಾಗಿ ಅದು ಕನ್ಫ್ಯೂಸ್ ಆಗಾಕತ್ತಿತ್ತು. ಯಾಕಂದ್ರೆ ಹಳೆ ಸಾಫ್ಟ್ವೇರ್ ಫುಲ್ ರುಟೀನ್ ಆಗ್ಬಿಟ್ಟೈತಿ, ಫಟಾಫಟ್ ಆಗ್ತೈತಿ. ಬಟ್ ಹೊಸ ಸಾಫ್ಟ್ವೇರ್ ಇಟ್ಸ್ ಅಪ್ಡೇಟ್ಸ್ ಬಂದಾವಲ್ಲ, ಅದು ತಿಳ್ಕೊಳತ್ರೊಳಗ ಬಹಳ ಟೈಮ್ ಆಯ್ತು. ಎಲ್ಲ ಆಯ್ತು, ಎಲ್ಲ ಕಂಪ್ಲೀಟ್ ಆಯ್ತು. ಇನ್ ಮುಗೀತಪ್ಪ ಅಪ್ಲೋಡ್ ಆಗ್ತೈತಿ ಅನ್ನೋ ತನಕ ನೆಟ್ವರ್ಕ್ ಕೈ ಕೊಟ್ಟು. ಲೈವ್ ಬಂದಿದ್ರ ನೀವು ನೋಡಿರ್ಬಹುದು, ರೀಕನೆಕ್ಟ್ 3 ಸಲ ರೀಕನೆಕ್ಟ್ ಆಯ್ತು. ಸೊ ನೆಟ್ವರ್ಕ್ ದು ಬಹಳ ಕೆಟ್ಟ ಪ್ರಾಬ್ಲಮ್ ಆಗಾಕತ್ತಿತ್ತು. ಫೈನಲಿ ಹೆಂಗರೆ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ 6:30 ಗಂಟೆಗ ಲಾಗ್ ಚಾನಲ್ ಲೈವ್ ಬಂದಿದ್ನಿ. ಲೈವ್ ಬಂದಿದ್ರ ನೀವು ನನ್ನ ನೋಡಿರ್ಬಹುದು. ಆಮೇಲೆ ಲೈವ್ ಮುಗಿಯೋಣ, ಈಗ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಸೊ ಇವತ್ತು ನವರಾತ್ರಿದು ಫಸ್ಟ್ ಡೇ ಐತಿ. ನಾವು ಮನ್ಯಾಗ ಆಕ್ಚುಲಿ ನಮ್ಮ ಮನ್ಯಾಗ ದೀಪ ಹಾಕೋದ್ ಪದ್ಧತಿ ಐತಿ, ಬಟ್ ಇಲ್ಲಿ ದೀಪ ಹಾಕಂಗಿಲ್ಲ, ನಮ್ಮ ದೊಡ್ಡತ್ತೆ ಇರ್ತಾರೋ ನಮ್ದು ಖುದ್ದೂರ್ ಅತ್ತನಿ. ಸೊ ಅಲ್ಲಿ ನಾವೆಲ್ಲ ಅದನ್ನೆಲ್ಲ ಮಾಡ್ತೀವಿ. ನಮ್ಮ ಅತ್ತೆ ಹೋಗ್ಯಾರ ಈಗ ಊರಿಗೆ ಅದನ್ನ ಮಾಡಕ್ಕೆ. ಸೊ ಇವತ್ತು ಇಲ್ಲೇನು ನಾವು ಮಾಡಂಗಿಲ್ಲ, ಇಲ್ಲಿ ಜಸ್ಟ್ ಪೂಜಾ ಅಷ್ಟ ಹಾಕ್ತೀವಿ. ಇವತ್ತು ನವರಾತ್ರಿ ಹಬ್ಬದ ಫಸ್ಟ್ ಕಲರ್ ಅಂದ್ರೆ ಆರೆಂಜ್ ಕಲರ್ ಐತಿ. ಸೊ ನಾ ಆರೆಂಜ್ ಕಲರ್ ಕುರ್ತಿ ಹಾಕೊಂಡಿನಿ. ನೀವು ಎಲ್ಲರೂ ಸೀರಿ ಅಥವಾ ಕುರ್ತೀಸ್ ಅಥವಾ ಏನು ನಿಮ್ದೇನು ಕಾಸ್ಟ್ಯೂಮ್ ಐತಿ ಅದು ಆರೆಂಜ್ ಕಲರ್ ಒಳಗೆ ಹಾಕೊಂಡಿದ್ರೆ ನನ್ನ ಜೊತೆ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಒಳಗೆ ಶೇರ್ ಮಾಡ್ರಿ. 9 ದಿನ ಏನೇನು ಕಲರ್ಸ್ ಅದಾವಲ್ಲ, ನಾ ಅದೆಲ್ಲ ಕಮ್ಯುನಿಟಿ ಟ್ಯಾಬ್ ಒಳಗೆ ಪೋಸ್ಟ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಯಾವ ದಿನ ಯಾವ ಕಲರ್ ಐತಿ ಅನ್ನೋದು ಗೊತ್ತಿರಲಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಆ ದಿನ ಯಾವ ಕಲರ್ ಐತಿ ಅದನ್ನ ನೋಡ್ಕೊಂಡು ಆ ಕಲರ್ ಡ್ರೆಸ್ ಹಾಕೊಂಡು ನನ್ನ ಜೊತೆ ಫೇಸ್ಬುಕ್ ಒಳಗ ಅಥವಾ ಇನ್ಸ್ಟಾಗ್ರಾಮ್ ಒಳಗ ನನಗ ನಿಮ್ಮ ಫೋಟೋ ಶೇರ್ ಮಾಡ್ಬೇಕು. ಅಂದ್ರೆ ನೆಕ್ಸ್ಟ್ ಡೇ ಬ್ಲಾಗ್ ಒಳಗೆ ನಾ ಏನ್ ಮಾಡ್ತೀನಿ, ನನ್ನ ಫೋಟೋ ಜೊತೆ ನಿಮ್ಮ ಎಲ್ಲ ಫೋಟೋಸ್ನು ಎಲ್ಲ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತೀನಿ. ನವರಾತ್ರಿ 9 ದಿನ ನಮ್ ದೀಪ ಐತಿ ಮನ್ಯಾಗ, ಹಿಂಗಾಗಿ ನಾವು 9 ದಿನ ಉಪವಾಸ ಮಾಡ್ತೀನಿ. ನೀವು ಎಲ್ಲರೂ ನಿಮ್ ಮನ್ಯಾಗ ದೀಪ ಇದ್ರ ಉಪವಾಸ ಮಾಡ್ತಿದ್ರ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡ್ರಿ. ಸೊ ಈಗ ಸಂಜೆಕ್ನ ಜಾಸ್ತಿ ಉಪವಾಸದನ್ನ ತಿಂತೀನಿ, ಬಾಕಿ ಏನು ತಿನ್ನಂಗಿಲ್ಲ. ಹಿಂಗಾಗಿ ಸಾಬುದಾಣ ವಡೆ ಮಾಡಕತ್ತೀನಿ, ಅಂದ್ರೆ ನನಗೂ ಆಗ್ತೈತಿ, ಫ್ಯಾಮಿಲಿ ಮೆಂಬರ್ಸ್ಗೆ ಒಂದ್ ಸ್ವಲ್ಪ ಚೇಂಜ್ ಆಗ್ತೈತಿ ಅಂತ. ಸೊ ಆಲ್ರೆಡಿ ನಾ ಮಧ್ಯಾಹ್ನ ಸಾಬುದಾಣೆ ಎಲ್ಲ ನೆನಕ್ ಇಟ್ಟೀನಿ, 3 ತಾಸು 4 ತಾಸು ನೆನಕ್ ಇಡ್ಬೇಕಾಗ್ತೈತಿ. ಸೊ ಆಲ್ರೆಡಿ 4 ತಾಸು ಆಗೈತಿ ಈಗ. ಸೊ ಇನ್ನ ಸಾಬುದಾಣೆ ಒಡೆದೆಲ್ಲ ರೆಸಿಪಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕಿದ್ದೀನಿ. ಬಟಾಟಿ ಕುಕ್ಕರ್ ಹಚ್ಚಕ್ಕಿದ್ದೀನಿ, ಒಂದ್ ಸ್ವಲ್ಪ ಅದಕ್ಕೆ ಏನೇನ್ ಬೇಕಾಗ್ತದ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳಕಿದ್ದೀನಿ. ಅನ್ನ ಮತ್ತೆ ಸಾರ ಹಚ್ಚಕ್ಕಿದ್ದೀನಿ, ಬಿಕಾಸ್ ನಾವೇನು ಸ್ಪೆಷಲ್ ಐಟಮ್ ಮಾಡ್ರು ಸನ್ವಿಗೆ ಒಂದ್ ಸ್ವಲ್ಪ ಅನ್ನ ಮಾಡ್ಬೇಕಾಗ್ತೈತಿ. ಚಪಾತಿ ಅನ್ನ ಹಿಂಗೆ ಏನಾರು ಯಾಕೆ ಮೂಡ್ ಹೆಂಗಿರ್ತದೆ ಹಂಗ ತಿತ್ತಾಳು. ಸೊ ಆಕಿಗೂ ಅನ್ನ ಇಡಬೇಕು, ಫ್ಯಾಮಿಲಿ ಮೆಂಬರ್ಸ್ನ ಒಂದ್ ಸ್ವಲ್ಪ ಅನ್ನ ಸಾರ ಮಾಡ್ಬೇಕು. ಸಾಬುದಾನೆ ವಡೆ ಇಷ್ಟ ಮಾಡಕ್ಕಿದ್ದಾನೆ ಇವತ್ತು ಸಂಜೆಕ, ಕೊಬ್ಬರಿ ಚಟ್ನಿ ಮಾಡಕ್ಕಿದ್ದಾನೆ ಅದ್ರ ಜೊತೆ. ಸೊ ನೀವೇನೇನ್ ಮಾಡಿದ್ರಿ ಇವತ್ತು ಫಸ್ಟ್ ಡೇ, ದೀಪ ಹಾಕುದು ಪೂಜೆ ಮಾಡುದು ಏನೇನ್ ಮಾಡಿದ್ರಿ ಎಲ್ಲ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡ್ರಿ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಫೋಟೋ ಶೇರ್ ಮಾಡ್ರಿ. ನೀವು ನವರಾತ್ರಿ 9 ದಿನ ಉಪವಾಸ ಮಾಡ್ತಿದ್ರೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ರಿ. ಸೊ ಬರೀ ಟೈಮ್ ಆಗೈತೆ, ಆಲ್ರೆಡಿ ಲೇಟ್ ಆಗೈತಿ, ಫಟಾಫಟ್ ಸಾಬುದಾನೆ ವಡೆ ಎಲ್ಲ ಮಾಡ್ತೀನಿ, ರೆಸಿಪಿ ನಿಮ್ ಜೊತೆನೂ ಶೇರ್ ಮಾಡ್ತೀನಿ. ಈಗ ಶೇರ್ ಮಾಡು ವ್ಲಾಗ್ ಆಲ್ರೆಡಿ ನಾ ಶೂಟ್ ಮಾಡಿಟ್ಟಿನಿ ನವರಾತ್ರಿ ಫಸ್ಟ್ ಡೇಕ. ಇನ್ ಬಿಟ್ವೀನ್ ನಿಮ್ ಜೊತೆ ವ್ಲಾಗ್ ಒಟ್ಟು ಶೇರ್ ಮಾಡಕ್ ಆಗ್ಲಿಲ್ಲ, 4-5 ದಿನ ಫುಲ್ ಬಿಸಿ ಇದ್ನಿ. ನಿಮಗ್ ಗೊತ್ತೈತಿ, ಬೆಳಗಾವ್ ಮನಿ ಹುಡ್ಕಾಡಕತ್ತೀವಿ, ಸ್ವಲ್ಪ ಮನೆಯಂದು ಎಲ್ಲ ಕೆಲಸ ಇತ್ತು, ಹಿಂಗಾಗಿ ಯಾವ್ದು ವ್ಲಾಗ್ ನಿಮ್ ಜೊತೆ ಶೇರ್ ಮಾಡಕ್ ಆಗಿಲ್ಲ. ಬಟ್ ಎಲ್ಲ ಶೂಟ್ ಮಾಡಿರ್ತೀನಿ, ಹಿಂಗಾಗಿ ನವರಾತ್ರಿ ಫಸ್ಟ್ ಡೇ ಏನೇನಾಯ್ತು ಹೆಂಗಾಯ್ತು ಇವತ್ತೆಲ್ಲ ನಿಮ್ ಜೊತೆ ಶೇರ್ ಮಾಡಕತ್ತೀನಿ. ಸೊ ಈಗೆಲ್ಲ ರೆಸಿಪಿ ಸಾಬುದಾನ ವಡಾದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ನಿ. ಆಲ್ರೆಡಿ ಬಟಾಟಿ ಕುದಾಕಿಟ್ಟಿದ್ನಿ, ಸೈಡ್ ಬೈ ಸೈಡ್ ಸಾಬುದೇನೇನು ನೆನೆಸಿಟ್ಟಿದ್ನಿ. ಅನ್ನ ಸಾರ ಮಾಡಬೇಕಾಗಿತ್ತು, ಹಿಂಗಾಗಿ ಅನ್ನ ಕುಕ್ಕರ್ಗೂ ಹಚ್ಚಿದ್ನಿ. ಎಲ್ಲ ಏನೇನು ಬೇಕೆಲ್ಲ ಪ್ರಿಪ್ರೇಷನ್ ಮಲ್ಟಿ ಟಾಸ್ಕಿಂಗ್ ಮಾಡ್ಕೋತ ಸೈಡ್ ಬೈ ಸೈಡ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಿ. ಸೊ ನೀವು ಸಾಬುದಾನ ವಡಾ ರೆಸಿಪಿ ಹೆಂಗೆ ಮಾಡ್ತೀರಿ ಅದನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗೆ ಶೇರ್ ಮಾಡಿರಿ. ನಾ ಈಗ ನೆನೆದಿದ್ದು ಸಾಬುದಾನ ಎಲ್ಲ ಒಂದು ಕಡಾಯಿ ಒಳಗೆ ಒಂದ ಕಡೆ ತೊಗೊಳಕತ್ತೀನಿ. ಸೊ ದಟ್ ಸಾಬುದಾನ ವಡಾಗೆ ಏನೇನು ಮಿಕ್ಸರ್ ಬೇಕಾಗ್ತತಿ ಅದೆಲ್ಲಾನು ಒಂದ ಕಡೆ ಹಿಟ್ಟುಗತ್ಲೆ ಕಲಿಸ್ಬಹುದು ಅಂತ.
ಸಾಬುದಾನೆ ಎಲ್ಲ ಹಾಕೊಂಡ್ಮೇಲೆ ಬಟಾಟಿ ಹೆರ್ಚ್ಕೊಳಕತ್ತೀನಿ. ಬಟಾಟಿ ಯಾಕೆ ಹೆರ್ಚ್ಕೊಳಕತ್ತೀನಿ ಅಂದ್ರೆ ಸಾಬುದಾನೆ ವಡೆಗ ಬಟಾಟಿ ಭಾಳ ಕುದಿಸ್ಬಾರ್ದು, ಸ್ವಲ್ಪ ಹಸಿ ಬಿಸಿ ಕುದಿಸ್ಬೇಕು. ಹಸಿ ಬಿಸಿ ಕುದಿಸ್ರೆ ಏನಾಗ್ತದೆ ಅಂದ್ರೆ ಸಾಬುದಾನೆ ವಡೆ ಚಲೋ ವಡೆ ಕತ್ಲೆ ರೆಡಿ ಆಗ್ತವು. ಭಾಳನ ನೀವು ಬಟಾಟಿ ಕುದಿಸಿ ಅದನ್ನ ಕಿಚಕ್ ಕಿಚಕ್ ಮಾಡ್ರೆ ವಡೆ ರೆಡಿ ಆಗಂಗಿಲ್ಲ, ಫುಲ್ ಎಲ್ಲ ಅಳಸಾಕ್ಬಿಡ್ತತಿ ಹಿಟ್ಟು. ಹಿಂಗಾಗಿ ಒಂದ್ ಸ್ವಲ್ಪ ಹಸಿ ಬಿಸಿ ಅನ್ನ ಕುದಿಸಿ ಕುಕ್ಕರ್ ಒಂದ ಸಿಟ್ಟಿ ಹಚ್ಚಿ ಬಟಾಟಿ ಹರ್ಚ್ಕೊಳ್ದು, ಯಾಕಂದ್ರೆ ಕೈಲೇ ಸ್ಮ್ಯಾಶ್ ಆಗಂಗಿಲ್ಲ ಅದ್ ಹಸಿ ಬಿಸಿ ಇರ್ತತಿ. ಸೊ ಈಗ ಆಲ್ರೆಡಿ ಎಲ್ಲ ಹರ್ಚ್ಕೊಂಡ್ ಇಟ್ಕೊಂಡು ಅದನ್ನೆಲ್ಲ ಸಾಬುದಾನೆ ಒಳಗ್ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಮೇಲೆ ಅದ್ರೊಳಗೆ ಶೇಂಗಾ ಪುಡಿ ಹಾಕೊಳಕತ್ತೀನಿ. ಶೇಂಗಾ ಪುಡಿನೂ ಒಂದ್ ಸ್ವಲ್ಪ ಶೇಂಗಾ ಹುರಿದು ಒಂದ್ ಸ್ವಲ್ಪನ ಗ್ರೈಂಡ್ ಮಾಡುದು, ಭಾಳ ಫುಲ್ ಪೇಸ್ಟ್ ಮಾಡಂಗಿಲ್ಲ. ಆಮೇಲೆ ಅಲ್ಲದ ಪೇಸ್ಟ್, ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಲಿಂಬೆ ಹಣ್ಣಿನ ರಸ ಇದೆಲ್ಲ ಹಾಕಿ ಹಿಟ್ಟು ನಾದ್ತೀವಲ್ಲ ಆ ತರ ಎಲ್ಲ ನಾದದು. ಕೊತ್ತಂಬರಿ ಹಾಕ್ರೆ ಇನ್ನೂ ಫುಲ್ ಟೇಸ್ಟ್ ಮಸ್ತ್ ಬರ್ತೈತಿ. ಸೊ ಉಪವಾಸದ ಉಪ್ಪು ನೀವು ಯೂಸ್ ಮಾಡಬಹುದು. ಉಪವಾಸಕ್ ಮಾಡಾಕತ್ತಿದ್ರ ಅಂದ್ರೆ ನಾರ್ಮಲ್ ಹಿಂಗ ಸುಮ್ ಸ್ನಾಕ್ಸ್ ತಿನ್ನಾಕ ಮಾಡಾಕತ್ತಿದ್ರೆ ಡೈಲಿ ಮನ್ಯಾಗೇನು ಉಪ್ಪು ಯೂಸ್ ಮಾಡ್ತೀವಿ, ಆ ಉಪ್ಪನ್ನ ಹಾಕಿ ಫುಲ್ ಹಿಟ್ಟು ಹೆಂಗ್ ನಾದ್ತೀವಲ್ಲ ಹಂಗೆಲ್ಲ ಎಲ್ಲ ಮರ್ಜ್ ಆಗ್ಬೇಕು, ಎಲ್ಲ ಸ್ಮ್ಯಾಶ್ ಆಗ್ಬೇಕು, ಎಲ್ಲ ಫುಲ್ ವಡೆ ರೆಡಿ ಆಗೋಂಗ ಒಲ್ ತರ ಹಿಟ್ಟು ರೆಡಿ ಆಗ್ಬೇಕು. ಹಂಗ ಎಲ್ಲ ಫುಲ್ ಕಂಪ್ಲೀಟ್ಲಿ ಪೇಸ್ಟ್ ಮಾಡ್ಕೊಳ್ದು, ಸ್ಮ್ಯಾಶ್ ಮಾಡ್ಕೊಳ್ದು, ಕೈದಿಂದ ನಾದ್ಕೊಳ್ದು. ಸೊ ಈಗೆಲ್ಲ ಆದ್ಮೇಲೆ ಏನ್ ಮಾಡತ್ತೀನಿ, ಕೈಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ವಡೆ ರೆಡಿ ಮಾಡತ್ತೀನಿ. ಕೈಗೆ ಕಂಪಲ್ಸರಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊನಬೇಕು, ಇಲ್ಲಾದ್ರೆ ವಡೆ ರೆಡಿ ಆಗಂಗಿಲ್ಲ. ರೆಡಿ ಆಗ್ತಾವು ಬಟ್ ಎಲ್ಲ ಅದನ್ನ ಸಾಬುದಾನದ ಹಿಟ್ಟೈತ ಅದೆಲ್ಲ ಕೈಗೆ ಹತ್ಕೊಂಡ್ಬಿಡ್ತೈತಿ. ಸೊ ಚಂದಂಗ್ ರೆಡಿ ಆಗಂಗಿಲ್ಲ, ಎಣ್ಣೆ ಹಚ್ಕೊಂಡ್ರೆ ಕೈಗೆ ಏನು ಅಂಟ್ಕೊಳ್ಳಂಗಿಲ್ಲ ಹಿಟ್ಟ. ಸೊ ಚಂದಂಗಿ ಮಸ್ತ್ ವಡೆ ರೆಡಿ ಆಗ್ತಾವು. ವಡೆ ಸೈಜ್ ನಿಮ್ಮಲ್ ಇಂಟ್ರೆಸ್ಟ್ ಐತಿ, ನಿಮಗ್ ದೊಡ್ಡ ದೊಡ್ಡ ವಡೆ ಇಂಟ್ರೆಸ್ಟ್ ಇದ್ರೆ ನೀವು ದೊಡ್ಡ ದೊಡ್ಡ ಮಾಡ್ಬೋದು. ನಾ ಸಣ್ಣ ಸಣ್ಣ ಮಾಡಿರ್ತೀನಿ. ಸೊ ಫಸ್ಟ್ ಏನ್ ಮಾಡತ್ತೀನಿ ಅಂದ್ರೆ ಎಲ್ಲ ವಡೆ ರೆಡಿ ಮಾಡ್ಕೊಂಡು ಇಟ್ಕೊಳಕತ್ತೀನಿ, ಆಮೇಲೆ ಫ್ರೈ ಮಾಡ್ಬೇಕು ಅಂತ. ಎಲ್ಲ ಫಸ್ಟ್ ಎಷ್ಟು ಬೇಕಷ್ಟು ವಡೆ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ವಡೆ ಎಲ್ಲ ರೆಡಿ ಆದ್ಮೇಲೆ ಈಗ ಅದನ್ನ ಕರಿಯಾಕತ್ತೀನಿ. ಕರಿ ಬೇಕಾದ್ರೆ ಆಲ್ರೆಡಿ ಎಣ್ಣೆ ಕಾಸ್ಕೊಂಡು ಇಟ್ಕೊಂಡಿದ್ನಿ, ಹಿಂಗಾಗಿ ಗ್ಯಾಸ್ ಸಣ್ಣ ಇಟ್ಕೊಂಡಿನಿ. ಗ್ಯಾಸ್ ಭಾಳ ಜೋರಿಟ್ಟು ಕರಿಬಾರ್ದು, ಯಾಕಂದ್ರೆ ಏನಾಗ್ತತಿ ಫುಲ್ ಎಲ್ಲ ಕಪ್ಪಾಗಿ ಬಿಡ್ತತಿ, ಮತ್ತ ಒಳಗಿಂದೆಲ್ಲ ಹಿಟ್ಟು ಹಸಿ ಬಿಸಿ ಉಳಿತತಿ. ಸೊ ಗ್ಯಾಸ್ ಸಣ್ಣಂಗೆ ಇಟ್ಕೊಂಡ್ರೆ ಏನಾಗ್ತತಿ ಫುಲ್ ಎಲ್ಲ ಹೊರಗಿನ ಕವರ ಮತ್ತ ಒಳಗಿನ ಬಟಾಟಿನೂ ಎಲ್ಲ ಚಂದಂಗಿ ಬೇಯತೈತಿ. ಸೊ ವಡೆನೂ ಮಸ್ತ್ ರೆಸಿ, ವಡೆನೂ ಮಸ್ತ್ ಕುರ್ಕುರಿದ ಕ್ರಂಚಿ ರೆಡಿ ಆಗ್ತಾವು. ಸೊ ಈಗ ನಾ ಗ್ಯಾಸ್ ಸಣ್ಣ ಇಟ್ಕೊಂಡು ಕರಿಯಾಕತ್ತೀನಿ. ನೀವು ನೋಡ್ಬಹುದು ಸ್ವಲ್ಪ ರೆಡ್ಡಿಶ್ ಬ್ರೌನಿಶ್ ಕಲರ್ ಆದ್ಮೇಲೆ ನಾ ಅದನ್ನ ಮತ್ತ ಉಲ್ಟಾ ಈ ಸೈಡ್ನು ಫ್ರೈ ಮಾಡ್ಕೊಳಕತ್ತೀನಿ. ಸೊ ಎರಡು ಸೈಡ್ನು ಫ್ರೈ ಮಾಡ್ಕೋಬೇಕು. ಬಹಳನ ಫುಲ್ ಜಾಸ್ತಿ ಡಾರ್ಕ್ ಬ್ರೌನ್ ಮಾಡಕ್ ಕೊಡಬಾರ್ದು. ಸೊ ಅದು ಬಹಳನ ಬ್ರೌನ್ ಆದ್ರೆ ಏನಾಗ್ತತಿ ಫುಲ್ ಹೊತ್ತಿದಂಗ ಆಗ್ಬಿಡ್ತೈತಿ, ಬಾಯಾಗೆಲ್ಲ ಹೊತ್ತಿದ ಫ್ಲೇವರ್ ಬರ್ತೈತಿ. ಸೊ ಸ್ವಲ್ಪ ರೆಡ್ಡಿಶ್ ಬ್ರೌನ್ ಆದ್ಮೇಲೆನ ತೆಗೆದ್ ಬಿಡ್ಬೇಕು. ಸೊ ಈ ಸಾಬುದಾನ ವಡ ರೆಸಿಪಿ ನಿಮಗೆ ಹೆಂಗ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗ್ ನನ್ನ ಜೊತೆ ಖಂಡಿತ ಶೇರ್ ಮಾಡ್ರಿ. ನಮ್ಮ ಮನ್ಯಾಗಂತೂ ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಸ್ಪೆಷಲಿ ನನಗ್ ಸಾಬುದಾನ ವಡ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತಾವು. ಸೊ ನಿಮ್ಗೂ ಲೈಕ್ ಆಗ್ತಿದ್ರೆ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗ್ ಖಂಡಿತ ಶೇರ್ ಮಾಡ್ರಿ. ಮತ್ ನೀವು ಹಿಂಗ ಮಾಡ್ತಿದ್ರೆ ಹೇಳ್ರಿ, ಅಥವಾ ನೀವು ಬೇರೆ ರೆಸಿಪಿ ಇದ್ರೆ ಅದನ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಒಳಗ್ ಶೇರ್ ಮಾಡ್ರಿ. ರಾತ್ರಿ ನಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಈಗ ನಾ ಡೈರೆಕ್ಟ್ಲಿ ಸೆಕೆಂಡ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ. ಇವತ್ತು ಕಾಲೋನಿ ಒಳಗೆ ನಾವು ಏನು ದೇವಿ ಕುಂಡ್ರಿಸ್ತೀವಲ್ಲ ಅಲ್ಲಿ ನಮ್ಮ ಮನೆ ಪೂಜೆ ಇತ್ತು, ದಿನ ಒಬ್ಬೊಬ್ರು ಪೂಜೆ ಇರ್ತೈತಿ. ಸೊ ಹೇರ್ ವಾಶ್ ಮಾಡ್ಕೊಂಡಿನಿ, ತಲೆ ಸ್ನಾನ ಮಾಡ್ಕೊಂಡಿನಿ. ಮಾರ್ನಿಂಗ್ ರುಟೀನ್ ಅಂತೂ ನಿಮಗೆ ಗೊತ್ತೈತಿ. ಸೊ ಮಾರ್ನಿಂಗ್ ರುಟೀನ್ನ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಾಕತ್ತೀನಿ. ಈಗೇನು ಹಚ್ಕೊಳಕತ್ತೀನಿ ಅಂದ್ರೆ ರೋಸ್ ಟೋನರ್ ಹಚ್ಕೊಳಕತ್ತೀನಿ, ಗುಡ್ ವೈಬ್ಸ್ ತೋರ್ದು. ಇದರಿಂದ ಫುಲ್ ಸ್ಕಿನ್ ಪಿ ಎಚ್ ಲೆವೆಲ್ ಭಾಳ ಚಲೋ ಮೇಂಟೈನ್ ಆಗ್ತೈತಿ. ನಿಮ್ ಕಡೆ ಟೋನರ್ ಇರ್ಲಿಲ್ಲಾರ ನೀವು ಸಿಂಪ್ಲಿ ರೋಸ್ ವಾಟರ್ ನೀವು ಯೂಸ್ ಮಾಡ್ಬಹುದು. ಆಮೇಲೆ ಗುಡ್ ವೈಬ್ಸ್ ತೋರ್ದ ವೆನಿಲಾ ಬಾಡಿ ಲೋಷನ್ ಹಚ್ಕೊಳಕತ್ತೀನಿ. ಸೊ ಇದರಿಂದ ಸ್ಕಿನ್ ಭಾಳ ಗ್ಲೋ ಆಗ್ತೈತಿ. ಇವೆಲ್ಲ ನಾ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಲ್ಲ ಅವೆಲ್ಲ purple.com ಮೇಲೆ ಫುಲ್ ರೀಸನೇಬಲ್ ಪ್ರೈಸ್ ಒಳಗೆ ಅವೈಲೇಬಲ್ ಅದಾವು. ಈಗಂತೂ ಹಬ್ಬ ಬಂದೈತಿ, ಹಬ್ಬದ ಸೇಲ್ ಒಂದ್ ಅಗಣ ಒಂದ್ ನಡ್ದಾವನ, ದಸರಾ ಸೇಲ್ ಆಲ್ರೆಡಿ ನಡ್ದೈತಿ. ಸೊ ಚಲೋ ಚಲೋ ಪ್ರಾಡಕ್ಟ್ಸ್ ಭಾಳ ಅಂದ್ರೆ ಭಾಳ ರೀಸನೇಬಲ್ ರೇಟ್ ಒಳಗೆ ಅವೈಲೇಬಲ್ ಅದಾವು. ಸೊ ನಿಮ್ಗೆ ಚೆಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಪ್ರಾಡಕ್ಟ್ಸ್ ಲಿಂಕ್ ಚೆಕ್ ಮಾಡ್ರಿ. ಇಷ್ಟ ಇದ್ರೆ ನೀವು ಪರ್ಚೇಸ್ನು ಮಾಡ್ಬಹುದು. ನಂದು ಎಲ್ಲರಿಗಿಂತ ಫೇವ್ರೇಟ್ ಐಟಮ್ ಆಸ್ ಇಟ್ ಈಸ್, ನೀವು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತಿದ್ರೆ ನಿಮಗೆ ಗೊತ್ತೈತಿ, ಗುಡ್ ಆಯ್ಸ್ ತರದು ಅರ್ಗನ್ ಫೇಶಿಯಲ್ ಆಯಿಲ್. ಸೊ ಆಸ್ ಅ ಮಾಯಿಶ್ಚರೈಸರ್ ಅಂತ ಇದನ್ನ ಯೂಸ್ ಮಾಡ್ತೀನಿ. ಇದರಿಂದ ಸ್ಕಿನ್ ಭಾಳ ಶೈನ್ ಆಗ್ತತಿ, ಫುಲ್ ಲೈಟ್ ಲೈಟ್ ಅನಿಸ್ತತಿ, ಮಸ್ತ್ ಅನಿಸ್ತತಿ. ಸೊ ನಿಮಗೂ ಎಲ್ಲ ಚೆಕ್ ಮಾಡೋದಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರೋ ಲಿಂಕ್ ಖಂಡಿತ ಚೆಕ್ ಮಾಡ್ರಿ.
ಪೂಜೆಗೆ ಹೋಗ್ಬೇಕಾದ್ರ ಸೀರೆ ಉಟ್ಕೊಂಡಿದ್ನಿ. ಮಾರ್ನಿಂಗ್ ಎಲ್ಲ ಮನ್ಯಾಗಿಂದ ಏನೇನ್ ಕೆಲ್ಸ ಇತ್ತು ಅದೆಲ್ಲ ಮುಗಿಸ್ಕೊಂಡ ಗ್ರೀನ್ ಕಲರ್ ದ ಸೀರೆ ಉಟ್ಕೊಂಡಿದ್ನಿ. ಸೊ ಫೈನಲ್ ಒಂದ್ ಲುಕ್ ನು ನಿಮ್ ಜೊತೆ ಶೇರ್ ಮಾಡಕತ್ತೀನಿ. ಈ ಸೀರೆ ಜಸ್ಟ್ ನಾ ದಸರಾ ಹಬ್ಬಕ್ಕಾಗಿನ ಹೊಸದಾಗಿ ತಗೊಂಡಿನಿ. ಸೊ ಫಸ್ಟ್ ಟೈಮ್ ಗಳಗಿ ಮುರ್ದಿನಿ. ಸೊ ಹೆಂಗ್ ಅನಿಸ್ತು ನನ್ ಸೀರೆ ಲುಕ್ ಅದನ್ನು ನೀವು ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗ್ ಶೇರ್ ಮಾಡ್ರಿ. ಪ್ಯಾರಟ್ ಗ್ರೀನ್ ಕಲರ್ ಐತಿ, ಗಿಳಿದು ಎಲ್ಲ ಡಿಸೈನ್ಸ್ ಅದಾವು, ನನಗಂತೂ ಬಾ ಸೇರೈತಿ ಸೀರೆ. ನಿಮಗೆ ಹೆಂಗ್ ಅನಿಸ್ತು ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗ್ ಶೇರ್ ಮಾಡ್ರಿ. ಸೊ ಇದು ನಮ್ದು ಕಾಲನಿ ದೇವಿ ಕುಂಡ್ರಸದ ಪ್ಲೇಸ್. ಒಂದ್ ಗಾರ್ಡನ್ ಐತಿ, ಆ ಗಾರ್ಡನ್ ಒಳಗನ ಮಂಡವ ಹಾಕಿ ಅಲ್ಲಿ ದೇವಿ ಕುಂದ್ರಸ್ತಾರು. ಸೊ ಎಲ್ಲ ಕಾಲನಿ ಮೆಂಬರ್ಸ್ ಮುಂಜಾನೆ ಪೂಜಾಕ್ ಬಂದಿದ್ರು. ಮುಂಜಾನೆನೂ ಪೂಜೆ ಇರ್ತೈತಿ, ಸಂಜೆಗೂ ಪೂಜೆ ಇರ್ತೈತಿ. ಕಾಲನಿ ಒಳಗೆ ಎಷ್ಟು ಜನ ಅದಾರಲ್ಲ, ಎಲ್ಲಾರ್ಗೂ 9 ದಿನ ಮುಂಜಾನೆ ಒಂದ್ ಸ್ವಲ್ಪ ಜನರಿಗೆ ಪೂಜೆ, ಸಂಜೆಗ್ ಒಂದ್ ಸ್ವಲ್ಪ ಜನರಿಗೆ ಪೂಜೆ, ಹಿಂಗ್ ಲಿಸ್ಟ್ ಡೌನ್ ಮಾಡ್ಯಾರು. ಸೊ ದಟ್ ಎಲ್ಲ ಕಾಲನಿ ಮೆಂಬರ್ಸ್ನು ಪೂಜೆ ಮಾಡಕ್ ಸಿಗ್ಲಿ ಅಂತ. ಸೊ ಇವತ್ ನಮ್ ಪೂಜೆ ಇತ್ತು, ಹಿಂಗಾಗಿ ನಾನು ನಮ್ಮ ಅತ್ತೆ ಸಾನ್ವಿ ಮುಂಜಾನೆ ರೆಡಿ ಆಗಿ ಮನೆಯಂದೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆಗೆ ಹೋಗಿದ್ವಿ. ಉಡಿ ತುಂಬಬೇಕಾಗ್ತೈತಿ ನಿಮ್ ಇಂಟ್ರೆಸ್ಟ್ ಪ್ರಕಾರ, ನಿಮಗ್ ಬ್ಲೌಸ್ ಪೀಸ್ ತುಂಬೋದಿದ್ರೆ ತುಂಬೋದು, ಅಥವಾ ಸೀರೆ ಇಂಟ್ರೆಸ್ಟ್ ಇದ್ರೆ ಸೀರೆ. ಸೊ ನಾವು ಎಲ್ಲ ಉಡಿ ತಗೊಂಡು ಹೋಗಿದ್ವಿ. ಪೂಜೆಗೆ ಯಾರ್ಯಾರು ಕುಂಡಿರ್ತಾರಲ್ಲ ಅವ್ರಿಗೆ ಕಂಕಣ ಕಟ್ತಾರು. ಕಂಕಣದ ಮಹತ್ವ, ಅರ್ಶನ ಕುಂಕುಮದ ಮಹತ್ವ ಅಂತ ಆಲ್ರೆಡಿ ಎಲ್ಲ ನಿಮಗ್ ಗೊತ್ತೈತಿ. ಮತ್ತ ಇದೆಲ್ಲ ದೇವಿ ಪೂಜೆಗೆ ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅದು ನಿಮಗ್ ಗೊತ್ತೈತಿ. ಸೊ ಎಲ್ಲ ಕಂಕಣ ಕೊಟ್ಕೊಂಡು ಯಾರ್ಯಾರು ಬಂದಿದ್ರು ಅವ್ರಿಗೆಲ್ಲರಿಗೂ ಒಬ್ರಿಗೊಬ್ರು ಅರ್ಶನ ಕುಂಕುಮ ಹಚ್ಚಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ರು. ಪೂಜೆ ಮಾಡ್ಬೇಕಾದ್ರೆ ಸ್ವಾಮಿಗಳು ಬರ್ತಾರು, ಆದ್ರೆ ಸ್ವಾಮಿಗಳು ಬರೋಕ್ಕಿಂತ ಮುಂಚೆನ ಏನು ಪೂಜೆಗೆ ಪ್ರೀ ಪ್ರಿಪ್ರೇಷನ್ಸ್ ಬೇಕಾಗ್ತದಲ್ಲ ಅದು ಎಲ್ಲ ಆಲ್ರೆಡಿ ಅಲ್ಲಿ ಯಾರ್ಯಾರು ಕಾಲೋನಿ ಮೆಂಬರ್ಸ್ ಬಂದಿದ್ರು ಅವರೆಲ್ಲರೂ ಒಬ್ರಿಗೊಬ್ರು ಹಚ್ಕೊಂಡು ಒಬ್ರಿಗೊಬ್ರು ಎಲ್ಲ ಕಂಕಣ ಅದು ಕಟ್ಟಿ ರೆಡಿ ಮಾಡ್ಕೊಂಡು ಇಟ್ಕೊಳಕತ್ತಿದ್ರು. ಸೊ ದಟ್ ಸ್ವಾಮಿಗಳು ಬಂದ್ ಬಂದ್ಕೊಳೇನ ಮಂತ್ರ ಅದು ಹಚ್ಚಿ ಡೈರೆಕ್ಟ್ಲಿ ಪೂಜಾ ಅದು ಎಲ್ಲ ಸ್ಟಾರ್ಟ್ ಮಾಡ್ಲಿ ಅಂತ. ಸೊ ಒಂದ್ ವ್ಯೂ ಟೋಟಲಿ ನಮ್ ಕಾಲನಿ ದೇವಿ ಪೂಜಾ ಹೆಂಗ ಆಗ್ತತಿ, ಕಾಲನಿ ದೇವಿದ ಎಲ್ಲ ಸೆಲೆಬ್ರೇಷನ್ಸ್ ಹೆಂಗ ಆಗ್ತತಿ ಅದನ್ನು ಎಲ್ಲ ನಿಮ್ ಜೊತೆ ಶೇರ್ ಮಾಡಾಕತ್ತೀನಿ. ಸೊ ನೀವು ನಿಮ್ ಇದ ತರ ನಿಮ್ ಕಾಲನಿ ಒಳಗ ದೇವಿ ಅದು ಕುಂದ್ರಸ್ತಿರೇನ, ಪೂಜೆ ಮಾಡ್ತಿರೇನ, ನೀವು ನವರಾತ್ರಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಿ ಅದೆಲ್ಲ ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗ್ ಶೇರ್ ಮಾಡ್ರಿ. ಈಗ ಮುಂಜಾನೆ ಐತಿ, ಸೊ ಮುಂಜಾನೆದ್ ವ್ಯೂ ಅಷ್ಟ ಶೇರ್ ಮಾಡತ್ತೀನಿ. ಸಂಜೀಕ ಇದ ಗಾರ್ಡನ್ ಒಳಗನ ದಾಂಡಿಯಾನು ಆಡ್ತಾರು, ಆದ್ರ ದಾಂಡಿಯಾದ ಗ್ಲಿಮ್ಸ್ ನಂಗೆ ಆ ದಿನ ತಗೊಳಕ್ ಆಗ್ಲಿಲ್ಲ. ಸೊ ನಿಮ್ ಹಬ್ಬ ಹೆಂಗ್ ಆಗ್ತತಿ, ನೀವ್ ಏನೇನ್ ಮಾಡ್ತೀರಿ, ದಾಂಡಿ ಆಡ್ತಿರೇನ, ಗರ್ಭ ಆಡ್ತಿರೇನ, ಅದೆಲ್ಲ ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗ್ ಶೇರ್ ಮಾಡ್ರಿ. ಆಮೇಲೆ ನಾ ನಿಮಗ್ ಹೇಳಿದ್ನಿ ನವರಾತ್ರಿ ಪೂಜೆಗ ದಿನಾ ಬೇರೆ ಬೇರೆ ಕಲರ್ಸ್ ಇರ್ತಾವು. ಸೊ ನೀವು ಯಾವ್ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ರಂದ್ರ ನನ್ ಜೊತೆ ಕಮೆಂಟ್ ಸೆಕ್ಷನ್ ಒಳಗ್ ಶೇರ್ ಮಾಡ್ರಿ ಅಂತ. ಬಹಳ ಜನ ನೀವೆಲ್ಲ ನಿಮ್ ಫೋಟೋಸ್ ನನ್ ಜೊತೆ ಇನ್ಸ್ಟಾಗ್ರಾಮ್ ಒಳಗ್ ಶೇರ್ ಮಾಡಿದ್ರಿ. ಸೊ ಅವ ಫೋಟೋಸ್ ನ ಈಗೆಲ್ಲ ನಿಮ್ ಜೊತೆ ಶೇರ್ ಮಾಡಾಗತ್ತೀನಿ. ಸೊ ಇನ್ನು ಯಾರಾದ್ರೂ ಕಳಿಸ್ಬೇಕು ಅಂತ ಇದ್ರ ನೀವು ಇನ್ಸ್ಟಾಗ್ರಾಮ್ ಒಳಗ್ ಕಳಿಸ್ರಿ, ನಾ ಬ್ಲಾಗ್ ಒಳಗ್ ಖಂಡಿತ ಶೇರ್ ಮಾಡ್ತೀನಿ. ಮತ್ ಯಾರ್ಯಾರಿಗೆ ಕಳ್ಸಿದ್ರಿ ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತಿನ ವ್ಲಾಗ್ ಹೆಂಗ್ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗ್ ನನ್ ಜೊತೆ ಖಂಡಿತ ಶೇರ್ ಮಾಡ್ರಿ. ಲೈಕ್ ಆಗಿದ್ರ ಈ ವಿಡಿಯೋನ್ ಲೈಕ್ ಮತ್ ಶೇರ್ ಮಾಡ್ರಿ. ಇನ್ನು ನೀವು ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗ. ಬಾಯ್ ಬಾಯ್.